ಬೆಂಗಳೂರು ಗ್ರಾಮಾಂತರ ಅಖಾಡಕ್ಕೆ ಡಾಕ್ಟರ್ ಮಂಜುನಾಥ್ ಎಂಟ್ರಿ ಆಗಿದೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ತಂತ್ರಗಾರಿಕೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮುಖಂಡರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮುಖಂಡರ ಜೊತೆ ಡಿಕೆ ಬ್ರದರ್ಸ್ ಬ್ರೇಕ್ಫಾಸ್ಟ್ ಸಭೆ ಮಾಡಿದ್ದ. ಶಾಸಕ ಬಾಲಕೃಷ್ಣ, ಶಿವಣ್ಣ, ರಂಗನಾಥ್, ಎಂಎಲ್ಸಿ ಪುಟ್ಟಣ್ಣ, ಎಂಎಲ್ಸಿ ರವಿ ಸೇರಿದ ಹಾಗೆ ಹಲವು ಮುಖಂಡರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮುಖಂಡರ ಜೊತೆ ಸಭೆ ಮಾಡಿದ್ರು, ಚರ್ಚೆಯನ್ನ ನಡೆಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರ್ತೇಶ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅನೌನ್ಸ್ ಆದ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಕೂಡ ಆಕ್ಟಿವ್ ಆಗಿದ್ದಾರಾ, ಅಲರ್ಟ್ ಆಗಿದ್ದಾರಾ, ಏನ್ ಬೆಳವಣಿಗೆಗಳು ನಡೀತಾ ಇದೆ? ಖಂಡಿತ ಹೌದು, ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೆಸರು ಹೇಳ್ತಿದ್ದ ಹಾಗೆ ಬೆಂಗಳೂರು ಗ್ರಾಮಾಂತರ ಅದರಲ್ಲಿ ಮೊದಲನೇದಾಗಿರುತ್ತೆ. ಯಾಕೆಂದ್ರೆ ದೇವೇಗೌಡರ ಅಳಿಯ ಮಂಜುನಾಥ್ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇದರ ಜೊತೆ ಜೊತೆಗೆ ಅಲ್ಲಿ ಬದ್ಧ ವೈರಿಗಳಾಗಿದ್ದಂತ ಕುಮಾರಸ್ವಾಮಿ, ಯೋಗೇಶ್ವರ್ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಕಾರಣ, ಡಿ ಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅನ್ನುವ ಕಾರಣಕ್ಕಾಗಿ ವಿರೋಧಿಗಳೆಲ್ಲ ಕೂಡ ಒಂದಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಡಿ ಕೆ ಬ್ರದರ್ಸ್ಗೆ ಈಗ ನಿಶ್ಚಿತವಾಗಿಯೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವು ಅಷ್ಟು ಈಸಿ ಅಲ್ಲ ಅನ್ನುವಂಥದ್ದು ಗೊತ್ತಿದೆ. ಆ ಕಾರಣಕ್ಕಾಗಿ ಅವರದ್ದೇ ಆದಂತ ಒಂದು ತಂತ್ರಗಾರಿಕೆಯ ಭಾಗವಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತ ಕಾಂಗ್ರೆಸ್ನ ಶಾಸಕರು, ಎಂಎಲ್ಸಿಗಳು, ಜೊತೆಗೆ ಪರಾಜಿತ ಅಭ್ಯರ್ಥಿಗಳು, ಆ ಸ್ಥಳೀಯ ಮುಖಂಡರುಗಳ ಜೊತೆಗೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದೊಂದು ರೀತಿ ಚುನಾವಣೆ ಸಭೆ, ಹೀಗಾಗಿ ಈ ಮೀಟಿಂಗ್ ನ ಬಳಿಕ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತ ಸೂಚನೆ ಕೊಡಲಾಗಿದೆ. ಪ್ರತಿನಿತ್ಯ ಕೂಡ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ವಿಸಿಟ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಒಂದು ಏರಿಯಾಗೆ ಹೋಗ್ತಾ ಇದ್ದಾರೆ, ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅಲ್ಲಿನ ಸ್ಥಳೀಯ ಮುಖಂಡರುಗಳ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ, ಗೆಲುವಿಗೆ ಬೇಕಾದಂತ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕೂಡ ಇಡೀ ಎಲ್ಲಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲಾ ಮುಖಂಡರುಗಳನ್ನು ಕೂಡ ಕರೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನೆಪದಲ್ಲಿ ಒಂದಷ್ಟು ತಂತ್ರಗಾರಿಕೆಯ ಕುರಿತಾಗಿಯೂ ಚರ್ಚೆ ನಡೆಸಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.